ನಮಸ್ಕಾರ ಸರ್. ನಮಸ್ತೆ, ಕೂತ್ಕೊಳ್ಳಿ. ಇಲ್ಲಿದ್ದೀರಾ? ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂದ್ಕೊಂಡಿದ್ದೆ. ಏನು ವಿಷಯ ಸರ್? ನಾವು ಅವನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀವಿ. ಕೋರ್ಟ್ಗಾ? ಹೌದು ಮೇಡಮ್, ನೀವೊಬ್ಬರು ಲಾಯರ್, ಕಾನೂನು ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದರಲ್ಲೂ ಕೊಲೆ ಪ್ರಯತ್ನ ಮಾಡಿರುವ ಒಬ್ಬ ಅಪರಾಧಿನ ಕೇಸು ಕಂಪ್ಲೀಟ್ ಇಲ್ಲದೆ ನಾವು ಯಾವುದೇ ಕಾರಣಕ್ಕೂ ಠಾಣೆಯಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಹೌದು ಸರ್, ಅದು ನಿಜಾನೇ. ಅವನ ಟೈಮ್ ಚೆನ್ನಾಗಿದೆಯೋ ಅಥವಾ ನಿಮ್ಮ ಟೈಮ್ ಚೆನ್ನಾಗಿದೆಯೋ ಗೊತ್ತಿಲ್ಲ. ನಾವು ಸಹ ಸುಮ್ಮನೆ ಕಾದಿದ್ದಾಯ್ತು. ಈ ಕೇಸ್ಗೆ ಕಂಪ್ಲೇಂಟ್ ಕೊಡೋರು ಯಾರೂ ಇರಲಿಲ್ಲ. ಎಚ್ ಕೆ ಇದೆಯಲ್ಲ, ನಾವು ಅವನನ್ನು ಠಾಣೆಯಲ್ಲಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಅವನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಲೇಬೇಕು ಮೇಡಮ್. ನೀವು ಹೇಳ್ತಿರೋದು ಸರಿ ಸರ್, ಆದರೆ ಸೂರಜ್ ನಿಜವಾಗ್ಲೂ ಅಪರಾಧಿ ಅಂತ ಒಪ್ಕೊಳ್ಳೋದಕ್ಕೆ ನಾವು ತಯಾರಿಲ್ಲ ಸರ್. ಹೌದು ಸರ್. ಮೇಡಮ್, ಅನುಮಾನನೇ ಇಲ್ಲ. ಅವನೇ ನಿಜವಾದ ಅಪರಾಧಿ. ನೀವು ಅವನ್ನ ತುಂಬ ಒಳ್ಳೆಯವನ್ನ ತಿಳ್ಕೊಂಡಿದ್ದೀರಾ. ಈಗ CCB ವಹಿಸ್ತೀವಿ ನೋಡಿ. ಎಲ್ಲ ರಹಸ್ಯನೂ ಹೇಳಿ ಹೇಳಿಯಾಗಿ ಹೊರಗೆಳೀತಾರೆ. ಹಲೋ ಮೇಡಮ್, ಅವನ ತಪ್ಪು ನಾವೇ ಒಪ್ಕೊಂಡಿರ್ಬೇಕಾದ್ರೆ ನೀವ್ಯಾಕೆ ಅವ್ನ ಗೊತ್ತಾಗ್ತಿದ್ದೀರಲ್ಲ. ಇದಕ್ಕೆ ನಾನೇನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸರಿ ಸರ್, ನೀವು ಹೇಳ್ದಾಗೆ ಅದು ಆಗೋಗ್ಲಿ. ನೀವು ಸೂರಜ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ. ಆದರೆ ಅದಕ್ಕೂ ಮೊದಲು ನಂದೊಂದು ರಿಕ್ವೆಸ್ಟ್. ಹೇಳಿ ಮೇಡಮ್. ಒಂದ್ಸಲ ಸೂರಜ್ ಹತ್ರ ಮಾತಾಡ್ತೀವಿ. ಮೇಡಮ್, ನನ್ನ ಮಾತು ಕೇಳಿ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಅವನು ಮಾತ್ರ ಯಾವ ಸತ್ಯನೂ ಹೇಳೋದು ಇಲ್ಲ, ಒಪ್ಕೊಳ್ಳೋದು ಇಲ್ಲ. ನಮ್ಮ ಕೈಯಲ್ಲೇ ಆಗಲಿಲ್ಲ, ಇನ್ನು ನಿಮ್ಮ ಮಾತು ಕೇಳ್ತಾನಾ? ಇದು ಸಾಧ್ಯ ಇಲ್ಲ ಬಿಡಿ. ಸರ್, ಒಂದೇ ಒಂದು ಅವಕಾಶ ಕೊಡಿ, ಮತ್ತೆ ನಾವು ಅವನ ಸಹವಾಸಕ್ಕೆ ಹೋಗಲ್ಲ. ಮೇಡಮ್, ನಮಗೂ ನಾವು ಸಹವಾಸ ಸಾಕಾಗಿನ. ಅವನನ್ನು ಎಲ್ಲಿ ಸೇರಿಸ್ಬೇಕೋ ಅಲ್ಲಿ ಸೇರಿಸೋದಕ್ಕೆ ಡಿಸೈಡ್ ಮಾಡಿರೋದು. ನೀವು ಅವನನ್ನು ಸೇರಿಸೋದಾಗಕ್ಕೆ ಸೇರಿಸಿ ಸರ್, ಪರವಾಗಿಲ್ಲ. ಆದರೆ ಅವನು ಸತ್ಯ ಹೇಳೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಪ್ಲೀಸ್ ಸರ್, ಪ್ಲೀಸ್. ಸರಿ, ಹೋಗಿ. ಥ್ಯಾಂಕ್ ಯು ಸರ್.